ಆತ್ಮೀಯ ವಿದ್ಯಾರ್ಥಿಗಳೇ ಪಂಪನ ಧರ್ಮಪುರ ಕ್ಷೇತ್ರ ಕಾರ್ಯ ಲೇಖನದಲ್ಲಿ ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರ ತಾವು ಕಂಡಂತಹ ಆ ಒಂದು ಕುರಿಕ್ಯಾಲ ಗ್ರಾಮದ ದೃಶ್ಯಗಳನ್ನು ಬೊಮ್ಮಲಗುಟ್ಟದ ಬೆಟ್ಟದ ಮೇಲೆ ಏರಿ ಜನವಲ್ಲಭ ಕೆತ್ತಿಸಿದಂತಹ ಗಂಗಾಧರ ಶಾಸನವನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಶಾಸನದ ಅನೇಕ ರೀತಿಯಾದಂತಹ ವಿಷಯಗಳು ಏನಾಗ್ತಾ ಏನಾಗ್ತಾಯಿದ್ದವು ಅಂತಂದ್ರೆ ಶ್ರೀಯುತ ಎಮ್ ಎಮ್ ಕಲ್ಬುರ್ಗಿಯವರಿಗೆ ಹಿರಿಯರಾಗಿರ್ತಕ್ಕಂತಹ ಇಲ್ಲಿ ಹಿರೇಮಠ ಅವರಿಗೆ ಅವರಿಗೆ ಏನಾಗ್ತಾ ಇದೆ ಅಂತಂದ್ರೆ ಆ ಶಾಸನದಲ್ಲಿ ಇರ್ತಕ್ಕಂತಹ ಭಾಷೆಯನ್ನು ಗುರುತಿಸ್ತಾ ಇದ್ದಾರೆ ಆ ಭಾಷೆಯಲ್ಲಿರ್ತಕ್ಕಂತಹ ಶಬ್ದಗಳು ಶಬ್ದದ ಬರಹಗಳು ಆ ಒಂದು ವ್ಯಾಕರಣದ ಅಂಶಗಳೆಲ್ಲವನ್ನು ಏನು ಮಾಡ್ತಾ ಅಂತಂದ್ರೆ ಅಲ್ಲಿ ಓದ್ತಾ ಇದ್ದಾರ ಅವೆಲ್ಲವನ್ನು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅಕ್ಷರಗಳ ಸಮೀಪವಾಗಿ ಅಲ್ಲಿ ಗುರುತಿಸಿಕೊಳ್ಳುವಂತಹ ಕೆಲಸ ನಡೀತಾ ಇದೆ ಮರ್ಬಳ ಅಬ್ಬನಬ್ಬೆ ಪಂಪನನ ಜಯನಂದಿ ಮೊದಲಾದ ಶುದ್ಧ ಪಾಠಗಳನ್ನು ಅವರು ಒಪ್ಪಿಕೊಳ್ತಾ ಇದ್ದಾರೆ ಇದೆಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ಹಳೆಗನ್ನಡದ ಬರಹ ಅನ್ನೋದನ್ನು ಅಲ್ಲಿ ಗುರುತಿಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಈ ಇಡೀ ಶಾಸನ ಏನಾಗ್ತಾ ಇದೆ ಅಂತಂದರೆ ತ್ರಿಭಾಷಾ ಸೂತ್ರ ಅಂತ ಕರಿತಾ ಇದ್ದೀವಿ ಅಂದರೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ತೆಲುಗಿನಲ್ಲಿ ಏನಾಗ್ತಾಯಿದೆ ಅಂತಂದ್ರೆ ಮೂರು ಭಾಷೆಗಳ ಬರಹವನ್ನು ನಾವು ಈ ಶಾಸನವನ್ನು ಕಾಣ್ತಾ ಇದ್ದೀವಿ ತೆಲುಗು ಭಾಷಿಕರಿಗೆ ಈ ಒಂದು ಶಿಲಾಶಾಸನ ಏನಾಗ್ತಾ ಇದೆ ಅಂತಂದ್ರೆ ಒಂದು ಮಹತ್ವವಾಗಿ ಕಾಣ್ತಾ ಇದೆ ಅಲ್ಲಿವರೆಗೂ ಆ ಒಂದು ತೆಲುಗು ಭಾಷೆಯಲ್ಲಿ ಶಿಲಾಶಾಸನ ದೊರಕಿರುವುದು ಏನಾಗ್ತಾ ಇದೆ ಅಂತಂದ್ರೆ ಈ ಗಂಗಾಧರ ಶಿಲಾಶಾಸನ ಅಂತ ಹೇಳ್ತಾ ಇದ್ದೀವಿ ಈಗ ನಾವು ನಮ್ಮಲ್ಲಿ ಅತ್ಯಂತ ಪ್ರಾಚೀನ ಕನ್ನಡ ಶಿಲಾಶಾಸನ ಯಾವುದು ಅಂತ ಕೇಳಿದರೆ ಹಲ್ಮಿಡಿ ಶಿಲಾಶಾಸನ ಅಂತ ಹೇಳ್ತಾ ಇದ್ದೀವೋ ಹಾಗೆ ಅದು ಗಂಗಾಧರ ಶಿಲಾಶಾಸನ ಅನ್ನೋದನ್ನು ಅಲ್ಲಿ ಇದ್ದಾರೆ ತೆಲುಗು ಭಾಷೆಯ ಆಂಧ್ರದಲ್ಲಿ ಇವತ್ತು ಆಂಧ್ರ ಅದು ಅವತ್ತು ಆಂಧ್ರ ಆಗಿತ್ತು ಈಗ ತೆಲಂಗಾಣ ಅಂತ ಕರೀತಾ ಇದ್ದೀವಿ ತೆಲಂಗಾಣ ರಾಜ್ಯದ ಒಂದು ಪ್ರಾಚೀನ ಶಿಲಾಶಾಸನ ಅದು ಆಗ್ತಾ ಇದೆ ಇಂತಹ ಶಾಸನವನ್ನು ಅವಲೋಕನ ಮಾಡಿಕೊಂಡು ಎಲ್ಲ ಶಾಸನ ಅಧ್ಯಯನಕಾರರ ತಂಡ ಕೋಮಾರಯ್ಯ ಪ್ರಭಾಕರ್ ನಾಯಕ್ ಹಾಗೂ ಇನ್ನಿತರ ಸೇವಕರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದು ಶಾಸನವನ್ನು ಅನ್ವೇಷಣೆ ಮಾಡಬೇಕು ಶೋಧನೆಯನ್ನು ಮಾಡಬೇಕು ಅನ್ನುವಂತಹ ಮನದ ಇಂಗಿತ ಏನಾಗ್ತಾ ಇದೆ ಅಂತಂದ್ರೆ ಡಾಕ್ಟರ್ ಆರ್ ಸಿ ಹಿರೇಮಠ ಅವರಲ್ಲಿ ಎಮ್ ಎಮ್ ಕಲಬುರಗಿಯವರಲ್ಲಿ ಏನಾಗ್ತಾ ಇದೆ ಅಂತಂದರೆ ಉಂಟಾಗ್ತಾ ಇದೆ ಫೋಟೋ ತೆಗೆಯುವುದು ಶಾಸನ ಓದುವುದು ಮುಗಿಯಿತು ಕುಮಾರಯ್ಯನ ಪಡೆಯತ್ತೋ ಪ್ರಯತ್ನ ನಡೆದೇ ಇತ್ತು ಈ ಋಷಭ ಪರ್ವತದ ಉನ್ನತ ಶಿಲಾತಳದೋ ಇನ್ನೊಂದು ಶಾಸನವಿರುವುದಾಗಿ ಈಗ ಲಭಿಸಿದ ಶಾಸನ ಸೂಚನೆ ನೀಡಿರುವುದರಿಂದ ನಮಗೆ ಅದನ್ನು ಹುಡುಕುವ ಚಾಪಲ್ಯ ಉಂಟಾಯಿತು ಚಾಪಲ್ಯ ಅಂತಂದ್ರೆ ಆಪೇಕ್ಷೆ ಅಂತ ಕರಿತೀವಿ ಉತ್ಸಾಹ ಅಂತ ಕರಿತಾ ಇದ್ದೀವಿ ಆ ಒಂದು ಪಡಿಯಂಚಿನ ಡಾಕ್ಟರ್ ಹಿರೇಮಠ ಅವರು ಸುಡಿ ಬಿಸಿಲಿನಲ್ಲಿ ನಿಂತರು ನಾನು ಮತ್ತು ಪ್ರಭಾಕರ್ ನಾಯಕಿ ಇನ್ನೊಂದು ಶಾಸನದ ಅನ್ವೇಷಣೆಗಾಗಿ ಬೆಟ್ಟ ಹತ್ತಲು ಪ್ರಾರಂಭಿಸಿದ್ದೇವೆ ನನ್ನ ಕೈಯಲ್ಲಿ ಚಾಕ್ಪೀಸ್ ನಾಯಕನ ಬಗಲಲ್ಲಿ ಕ್ಯಾಮ್ರಾ ಹೊಸ ಶಾಸನ ಹುಡುಕುವ ಬರದಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಮಾಡಿಕೊಳ್ಳದೆ ಹೆಜ್ಜೆ ಹಾಕಿದರು ಕಲ್ಲಿನಿಂದ ಕಲ್ಲಕ್ಕೆ ಹತ್ತುತ್ತ ಗುಡ್ಡದಿಂದ ಗುಡ್ಡಕ್ಕೆ ಅದನ್ನು ನೆಗೆಯುತ್ತಾ ಉತ್ಸಾಹ ಉನ್ಮಾದದಲ್ಲಿ ಓಡಿದಂತೆಯೇ ನಡೆದರು ಹತ್ತು ಹಡಿ ಹೋಗುವಷ್ಟರಲ್ಲಿ ಊದಿದರೆ ಉರುಳಿ ಬೀಳುವಷ್ಟು ಭಾವನೆ ಹುಟ್ಟಿಸುತ್ತಾ ಸಿದ್ಧಶಿಲೆಯ ಹೆಗಲ ಮೇಲೆ ಗಜಗಾತ್ರದ ಬಂಡೆ ಇದ್ದಿದ್ದು ಕಂಡು ಬಂದಿತು ಮೇಲೆ ಬಿದ್ದರೆ ನಮ್ಮ ಗತಿ ಎನ್ನುತ್ತ ಉಸಿರು ಬಿಗಿ ಹಿಡಿದುಕೊಂಡು ಸರ್ಪರದ ಸರ್ಪನ ಲಿಪ್ಪ ಕಪ್ಪೆಯಂತೆ ಮೆಲ್ಲನೆ ಪಾರಾದೆವು ಅಂತಹ ದುರ್ಗಮವಾದಂತಹ ಬೆಟ್ಟ ಇವರು ನಡೆದಿದ್ದೇ ಹಾದಿ ಅಲ್ಲಿ ಯಾವ ಹಾದಿಯೂ ಇಲ್ಲ ಇಲ್ಲಿ ಜನ ಸಂಚಾರ ಐತೆ ಅನ್ನತಕ್ಕಂತಹ ಒಂದು ಸುಳಿವು ಅಲ್ಲಿಲ್ಲ ಅವರು ನಡೆದಿದ್ದೇ ಏನಾಗ್ತಾಯಿದೆ ಅಂತಂದರೆ ಮಾರ್ಗ ಆಗ್ತಾಯಿದೆ ಬಂಡೆ ಹತ್ತಿ ಬಂಡೆ ಇಳಿದು ಬಂಡೆಯ ಮಗ್ಗುಲಲ್ಲಿ ದಾಟಿ ದಾರಿ ಕಾಣದೆ ಹಿಂದೆ ಸರಿದು ನೂರಾರು ತಿರುಗು ಪಡೆದು ಕಾಲು ಮುಂದೆ ಸಾಗಿದವು ತಿರುಗಿ ಇಳಿಯಲು ಅನುಕೂಲವಾಗುವಂಥ ಚಾಕ್ಪಿಶಿನಿಂದ ಗುರುತು ಹಾಕುತ್ತಾ ನಡೆದೆವು ಯಾಕೆಂದರೆ ಯಾವ ದಿಕ್ಕಿಗೆ ಹೋಗಿದ್ದೇವೆ ಎಲ್ಲಿ ಹೋಗಿದ್ದೇವೆ ಅನ್ನತಕ್ಕಂತಹ ಮರಳಿ ಬರಬೇಕು ಅಂತಂದರೆ ಈ ರೀತಿಯಾದಂತಹ ಒಂದು ಚಾಕ್ಪಿಶಿನ ಗುರುತು ಏನಾಗಬೇಕು ಅಂತಂದರೆ ಇರಲೇಬೇಕು ಈ ಕಾಡಿನೊಳಗೆ ಪ್ರಯಾಣ ಮಾಡುವಂತಹ ಈ ಚಾರಣಿಗರು ಸಹ ಏನು ಮಾಡ್ತಾ ಇದ್ದಾರೆ ಗಿಡ ಮರಗಳಿಗೆ ಗುರಿತು ಹಾಕುತ್ತ ಬಾಣದ ಗುರುತನ್ನು ಹಾಕುತ್ತಾ ನಾವು ಈ ದಿಕ್ಕಿಗೆ ಹೋಗಿದ್ದೇವೆ ಅನ್ನೋದು ಅಲ್ಲಿ ತಿಳಿತಾಯಿದೆ ದಿಕ್ಕಿನ ಒಂದು ವಿಚಾರ ಬೇಕು ಅಂತಂದರೆ ಈ ರೀತಿಯಾದಂತಹ ಒಂದು ಬಾಣದ ಗುರುಕು ಸೆರಾ ಮಾರ್ಕು ಅಂತ ನಾವು ಕರೀತಾ ಇದ್ದೀವಿ ಅದನ್ನು ಹಾಕುತ್ತಾ ಹೋಗ್ತಾ ಇದ್ದಾರೆ ಈಗ ಹಾಕುತ್ತಾ ಹೋದಾಗ ಏನಾಗ್ತಾ ಇದೆ ಅಂತಂದರೆ ಸಮಯ ಹನ್ನೊಂದುವರೆ ಗಂಟೆ ಬಿಸಿಲು ರಣಬಿಸಿಲು ಕಲ್ಲೆಲ್ಲವೂ ಏನಾಗಿದ್ದಾವು ಅಂತಂದರೆ ಬೆಟ್ಟವೆಲ್ಲವೂ ಏನಾಗಿದ್ದಾವು ಅಂತಂದ್ರೆ ಕಾವೇರಿ ತೊಡುಗಿತ್ತು ಬಿಸಿಲಿನ ಕಾವು ಜಳ ಅಲ್ಲಿ ಇರ್ತಕ್ಕಂತಹ ಕಲ್ಲು ಏನಾಗಿತ್ತು ಅಂತಂದರೆ ಸುಡುತ್ತಾ ಇತ್ತು ಅಷ್ಟು ಏನಾಗ್ತಾಯಿದೆ ಅಂತಂದರೆ ಮೇಲಕ್ಕೆ ಹೋಗಿಬಿಟ್ಟಿದ್ದಾರ ಈ ರೀತಿಯಾದಂತಹ ಒಂದು ನಡಿಗೆಯಿಂದಲೇ ಅವರು ಚುರುಕು ಗಳಿಸಿ ಹನ್ನೆರಡು ಗಂಟೆಗೆ ಸಿದ್ಧಶಿಲೆ ತಲೆಯಲ್ಲಿ ನಿಂತಿದ್ದವು ಅಂದ್ರೇನು ನಾಲ್ಕುನೂರು ಅಡಿ ಎತ್ತರದ ಬೆಟ್ಟದ ಮೇಲೆ ಇವರು ಏನಾಗಿದ್ದಾರಾ ಅಂತಂದರೆ ಸಾಹಸವನ್ನು ಮಾಡಿ ಆ ಒಂದು ಪ್ರಯಾಣವನ್ನು ಏನು ಮಾಡಿದ್ದಾರಾ ಅಂತಂದರೆ ಕೈಗೊಂಡಿದ್ದಾರ ಮಗ್ಗಲು ಕಿರು ವಿಸ್ತಾರದ ಬಯಲುಗಳು ಬಯಲುಗಳಲ್ಲಿ ಮರಡಿ ಮಣ್ಣು ಹುಲ್ಲು ಸಂದರ್ಶಕರ ಅಡಿಗೆಯ ಅನುಕೂಲಕ್ಕಾಗಿ ಮಾಡಿರಬಹುದಾದ ಮೂರ್ನಾಲ್ಕು ಒರಳುಗಳು ಕಂಡುಬಂದವು ಶಾಸನದಲ್ಲಿ ಹೇಳಲಾದ ತ್ರಿಭುವನ ತಿಲಕ ಬಸದಿಯಾಗಲಿ ಜನಮೂರ್ತಿಯಾಗಲಿ ಅವುಗಳ ಅವಶೇಷವಾಗಲಿ ಒಂದೂ ಕಣ್ಣಿಗೆ ಬೀಳಲಿಲ್ಲ ಈ ಕಲ್ಲುಗುಡ್ಡದ ಮೇಲೆ ಬಸದಿ ಕಟ್ಟಿರುವುದು ಸಾಧ್ಯವಿಲ್ಲವೆನಿಸುವವೆನಿಸಿದ ಕಾರಣ ಗುಡ್ಡದ ಕೆಳಗೆ ಕಟ್ಟಿರಬಹುದು ಎಂದು ಅದು ಈಗ ನಾಮ ನಾಮಶೇಷವಾಗಿರಬಹುದು ಎಂಬ ತೀರ್ಮಾನಕ್ಕೆ ಬರಲಾಯಿತು ಅಜ್ಞಾತ ಶಾಸನ ಸೋದಕ್ಕಾಗಿ ನಾವು ನಿಂತ ಶಿಲೆಯ ಶಿಖರವೆಲ್ಲ ಸುತ್ತಾಡಿದೆ ಬಂಡೆಯ ಹೆಗಲ ಮೇಲೆ ಇನ್ನೊಂದು ಬಂಡೆ ಇದೆ ಎರಡರ ಮಧ್ಯೆ ನಾಲ್ಕು ಅಡಿ ಅಗಲ ಹತ್ತರಿಂದ ಹದಿನೈದು ಆಡ್ ಅಡಿ ಆಳವಾದ ಕೊರಕಲು ಹೀಗೆ ಹೆಗಲ ಬಂಡೆಗೆ ಹೋದರೆ ಶಾಸನ ಸಿಕ್ಕಿತ್ತು ಎಂಬ ಆಸೆ ಹುಟ್ಟಿತು ಈ ಬಂಡೆಯಿಂದ ಆ ಬಂಡೆಗೆ ನೆಗೆದೆ ಸುತ್ತಲೂ ಕಣ್ಣಾಡಿಸಿದೆ ಶಾಸನವಿರಲಿಲ್ಲ ಈಗ ನಾವು ನಿಂತಿದ್ದು ಊದಿದರೆ ಉರುಳಿ ಬೀಳುವುದೆಂದು ಈ ಮೊದಲು ಭಾವಿಸಿದ ಬಂಡೆಯ ಮೇಲಿಂದ ತಿಳಿದು ಬಂದಾಗ ಕೈಕಾಲು ನಡಕ ಹುಟ್ಟಿತು ಅವಸರದಿಂದ ತಿರುಗಿ ಸಿದ್ಧಶಿಲಾ ಬಂಡೆಗೆ ನೆಗೆದೆ ಕೊರಕಲಿನ ತಕ್ ತಳಕ್ಕೆ ಬೀಳುವುದರಲ್ಲಿ ನಾನು ಮಧ್ಯೆ ಇದ್ದ ಅಡ್ಡಕೊಲ್ಲವೆಂದರೆ ಕಾಲೂರಿ ಮಗ್ಗಲು ಬಂಡೆಗೆ ಕೈ ಹಚ್ಚಿ ನಿಂತೆ ನಾಯಕ ಹೌಹಾರಿ ಸಾರ್ ಎಂದು ಕೂಗಿದ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಮರಣ ಭಯ ಆವರಿಸಿತು ಎದೆ ಡವಡವ ಎಂದು ಹೊಡೆಯುತ್ತಿತ್ತು ಮೈ ಕೈ ಮುಟ್ಟಿ ನೋಡಿ ಬದುಕಿದ್ದೇನೆ ಎಂದು ನಿಶ್ಚಯ ಮಾಡಿಕೊಂಡು ನಾಯಕನ ಸಹಾಯದಿಂದ ಕೊರಕಲಿನ ಹೊರಬಂದರೂ ಒಡೆದ ಧೈರ್ಯ ಒಂದಾಗಲು ಕೆಲ ಸಮಯ ಬೇಕಾಯಿತು ಯಾಕಂದರೆ ದುರ್ಗಮವಾದಂತಹ ಹಾದಿ ಈ ರೀತಿಯಾಗಿ ಬರಿತಾ ಇದ್ದಾರಾ ಅಂತಂದ್ರೆ ಅವರು ಪ್ರಾಣಭಯವನ್ನು ಒತ್ತೆಯಿಟ್ಟು ಆ ದುರ್ಗಮದ ಹಾದಿಯೊಳಗೆ ತಾವೇ ದಾರಿಯನ್ನು ನಿರ್ಮಿಸಿಕೊಂಡು ಜಿನವಲ್ಲಭ ಶಾಸನವನ್ನು ಓದಿ ಮತ್ತೊಂದು ಶಾಸನ ಹುಡುಕುವಂತಹ ಪ್ರಯತ್ನಕ್ಕೆ ಹನಿಯಾಗಿದ್ದಾರಾ ಅಂತಂದ್ರೆ ಒಬ್ಬ ಸಂಶೋಧಕನ ಉತ್ಸುಕತೆ ಸಂಶೋಧಕನಲ್ಲಿರ್ತಕ್ಕಂತಹ ಉತ್ಸಾಹ ಉಮೇಶ ಆ ಒಂದು ಆಸಕ್ತಿ ಏನಾಗ್ತಾ ಇದೆ ಅಂತಂದ್ರೆ ಎಷ್ಟಿದೆ ಅನ್ನೋದು ಈ ಒಂದು ಸಾಲುಗಳನ್ನು ಓದಿದಾಗ ಏನಾಗ್ತಾ ಇದೆ ಅಂತಂದರೆ ಅರ್ಥ ಆಗ್ತಾಯಿದೆ ಒಬ್ಬ ಸಂಶೋಧಕನಿಗೆ ಎಷ್ಟು ಏನಾಗಿರಬೇಕು ಅಂತಂದರೆ ಉತ್ಸಾಹ ಇರಲೇಬೇಕು ಎಷ್ಟು ಆಸಕ್ತಿಯಿಂದ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವೋ ಅಷ್ಟು ಆ ಒಂದು ಕೆಲಸ ಪರ್ಫೆಕ್ಟ್ ಆಗ್ತಾಯಿದೆ ಅದು ಪರಿಣಾಮಕಾರಿಯಾದಂತಹ ಕೆಲಸ ಅನ್ನುವುದನ್ನು ನಾವು ಏನು ಮಾಡಬೇಕು ಅಂತಂದರೆ ಅರ್ಥ ಮಾಡಿಕೊಳ್ಳಬೇಕು ಇಷ್ಟಾದರೂ ಸೋಲದ ಲೇಖಕರು ಎಮ್ ಎಮ್ ಕಲ್ಬುರ್ಗಿಯವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಶಿಖರದಿಂದ ಶಿಖರಕ್ಕೆ ಈ ಶಿಖರ ಬಿಟ್ಟು ಇನ್ನೊಂದು ಶಿಖರ ಹತ್ತಿದೆವು ಶಾಸನ ಸಿಗಲಿಲ್ಲ ಮತ್ತೊಂದನ್ನು ಏರಿದೆವು ಶಾಸನ ಸಿಗಲಿಲ್ಲ ಸುತ್ತೆಲ್ಲ ತಿರುಗಾಡಿದೆವು ಇಚ್ಛೆ ಈಡೇರಲಿಲ್ಲ ಕೊನೆಗೆ ಭಗ್ನ ಮನೋರಥರಾಗಿ ನಿಂತುಕೊಂಡೆವು ಭಗ್ನ ಮನೋರಥರು ಅಂತಂದರೆ ಕೈ ಖಾಲಿ ಅಂತಕ್ಕಂತಹ ವಿಚಾರ ಹುಡುಕಿ ಶಾಸನಗಳು ಸಿಗದೇ ಇರತಕ್ಕಂತಹ ಒಂದು ನಿರುತ್ಸಾಹ ಏನಾಗ್ತಾ ಇದೆ ಅಂತಂದರೆ ಲೇಖಕರಲ್ಲಿ ಅದು ಒಡೆ ಮೂಡಿ ಬರ್ತಾ ಇದೆ ಹೀಗೆ ಅಜ್ಞಾತ ಶಾಸನಗಳನ್ನು ಒಳಗೊಂಡ ಆ ಶಿಲೆ ಮಳೆಗಾಳಿಯ ಒಡೆತಕ್ಕೆ ಬಹುಶಃ ಉರುಳಿ ಹೋಗಿರಬಹುದು ಇಲ್ಲವೇ ನಮ್ಮ ಕಣ್ಣಿಗೆ ಬೀಳದಂತೆ ಇನ್ನೊಂದು ಕಡೆ ಏರಲೂಬಹುದು ಎನಿಸಿತು ಸಮಯ ಮಧ್ಯಾಹ್ನ ಒಂದು ಗಂಟೆ ಕಲ್ಲುಗಳಿಗೆ ಬೆಂಕಿ ಬಿಸಿ ಏರಿತ್ತು ಇಟ್ಟರೆ ಕಾಲು ಮುಟ್ಟಿದರೆ ಕೈ ಸುಡುತ್ತಿತ್ತು ಈ ಶಾಸನ ಹುಡುಕುವುದಕ್ಕಿಂತ ಬೆಟ್ಟ ಇಳಿಯುವುದು ಲೇಸೆನಿಸಿ ಮುಂಭಾಗದಿಂದ ಏರಿದ ನಾವು ಈಗ ಇದ್ದದ್ದು ಗುಡ್ಡದ ತೀರ ಹಿಂಭಾಗದ ಶಿಖರದಲ್ಲಿ ಚಾಕ್ ಪೀಸ್ ಗುರುತು ಹಿಡಿದು ಇಳಿಯಬೇಕೆಂದರೆ ಗುಡ್ಡದ ಮೇಲೆ ಒಂದು ಮೈಲು ಹಿಂದಕ್ಕೆ ಹೋಗಿ ಆಮೇಲೆ ಇಳಿಯಬೇಕು ಆ ವಿಚಾರವನ್ನು ಬಿಟ್ಟು ನಿಂತ ಸ್ಥಳದಲ್ಲಿಯೇ ನೇರವಾಗಿ ಇಳಿಯಲು ಪ್ರಾರಂಭ ಮಾಡಿದೆವು ಮತ್ತೆ ನಮ್ಮ ಪಥ ಅನ್ವೇಷಣೆ ಪ್ರಾರಂಭ ಆಯಿತು ಎಲ್ಲಿಂದ ಬಂದಿದ್ದೀವಿ ಎಲ್ಲಿಗೆ ಮುಟ್ಟಬೇಕು ಅಂತಕ್ಕಂತಹದ್ದು ಈ ರೀತಿಯಾಗಿ ದಾರಿ ಕಾಣದಂತೆ ಅನಿವಾರ್ಯವಾಗಿ ಮೊದಲಿನ ಸ್ಥಳಕ್ಕೆ ಏರಿದೆವು ಮತ್ತೊಂದು ಕಡೆ ನಡೆದೆವು ದಾರಿ ಮತ್ತು ದಾರಿಯನ್ನೂ ಕಳೆದು ಹೋಯಿತು ಹತ್ತು ಕಡೆ ಸುತ್ತಿ ಹತ್ತು ಕಡೆ ಏರಿ ನೂರು ಅಡಿ ಕೆಳಗೆ ಬಂದು ನಿರಾಸೆಯಲ್ಲಿ ನಿಂತೆವು ಮೇಲೆ ಬಿಸಿಲ ಬಿಸಿ ಕೆಳಗೆ ನೆಲದ ಬಿಸಿ ಮೇಲಾಗಿ ಹಸಿವು ಮತ್ತು ನೀರಡಿಕೆ ಬಾಯಾರಿಕೆ ಹೀಗೆ ಅವರ ಅಸಹಾಯಕ ಸ್ಥಿತಿಯಲ್ಲಿ ನಿಂತು ಸುತ್ತು ದೃಷ್ಟಿ ಬೀರಿದವು ಬಂಡೆಯೊಂದರ ಬದಿಯಲ್ಲಿ ಒಬ್ಬ ಹುಡುಗ ಪೇರಲಹಣ್ಣು ಸಂಗ್ರಹಿಸುತ್ತಿದ್ದು ಕಾಣಿಸಿತು ಅವನನ್ನು ಕೂಗಿದೆವು ದಾರಿ ತೋರಿಸಲು ಬೇಡಿಕೊಂಡೆವು ಅವನಿಗೆ ನಮ್ಮ ಮೊರೆತಗಿಂತ ಪೇರಲ ಹಣ್ಣಿನ ಸಂಗ್ರಹವೇ ಮುಖ್ಯ ಎನಿಸಿತ್ತು ದಾರಿ ತೋರಲು ಅಲ್ಲಿಂದಲೇ ನಿರಾಕರಿಸಿದ ಹಸಿವು ದನಿವುಗಳಿಂದ ಸತ್ತು ಹೋದ ನಾಯಕ ಭಿನ್ನಹದ ಬದಲು ಬೈಗುಳ ಪ್ರಾರಂಭಿಸಿದ ಯಾವುದಕ್ಕೂ ಆತ ಬಗ್ಗಲಿಲ್ಲ ನಲವತ್ತು ಮಾರು ದೂರ ನಡೆದು ಅವನ ಹತ್ತಿರ ಹೋದೆ ಹಣದ ಆಸೆ ತೋರಿಸಿ ನಮ್ಮನ್ನು ಕೆಳಗಿಳಿಸಲು ಒಡಂಬಡಿಸಿದೆ ಹಸಿದ ಹೊಟ್ಟೆಗೆ ಕಸುಕು ಪೇರಲ ಆಹಾರವಾಯಿತು ಕಾಯಿಯನ್ನು ಕಡಿಯುತ್ತಾ ಆತನನ್ನು ಹಿಂಬಾಲಿಸಿ ಗುಡ್ಡದ ಕೆಳಗೆ ಇಳಿದಾಗ ಮಧ್ಯಾಹ್ನ ಎರಡೂವರೆ ಗಂಟೆ ಈಗ ನಾವು ಇಳಿದಿದ್ದು ಗುಡ್ಡದ ಹಿಂಬದಿಯಲ್ಲಿ ಅಲ್ಲಿಂದ ಅರ್ಧ ವರ್ತುಳಾಕಾರ ನಡೆದು ಡಾಕ್ಟರ್ ಆರ್ ಸಿ ಅವರು ಮೊದಲಾದವರಿದ್ದ ಸ್ಥಳ ಅಡಿಯಲ್ಲಿ ಬರಲು ಅರ್ಧ ತಾಸು ಸಮಯ ಹಿಡಿಯಿತು ಈ ರೀತಿಯಾದಂತಹ ಅನುಭವವನ್ನು ಹೇಳ್ತಾರೆ ಆ ಅನುಭವಕ್ಕೆ ಎಮ್ ಎಂ ಕಲಬುರಗಿಯವರು ಕೊಟ್ಟಂತಹ ಹೆಸರು ಯಾವುದು ಅಂತಂದರೆ ಕೊಲಂಬಸ್ ಅನುಭವ ಕೊಲಂಬಸ್ ಅನುಭವ ಅಂತಂದ್ರೆ ಕೊಲಂಬಸ್ ಏನಾಗಿದ್ದ ಅಂತಂದರೆ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಭಾರತಕ್ಕೆ ಬರಬೇಕು ಯುರೋಪ್ ಖಂಡದಿಂದ ಭಾರತಕ್ಕೆ ಬರಬೇಕು ಅಂತ ಹೇಳಿ ಆತ ವೆಸ್ಟ್ ಇಂಡೀಸ್ ದ್ವೀಪಗಳನ್ನು ಯಾವ ರೀತಿಯಾಗಿ ಸಂಶೋಧನೆ ಮಾಡಿದನೋ ಹಾಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಡಾಕ್ಟರ್ ಹಿರೇಮಠರನ್ನು ಕೂಗಿ ಕರೆದೆವು ಸಿಳ್ಳೆ ಹಾಕಿದೆವು ಚಪ್ಪಾಳೆ ಬಡಿದೆವು ಅವರು ನಮಗೆ ಕಾಣಿಸಲಿಲ್ಲ ನಾವು ಅವರಿಗೆ ಕಾಣಿಸಲಿಲ್ಲ ಕೆಲವು ನಿಮಿಷಗಳ ತರುವಾಯ ಎಲ್ಲಿಂದಲೋ ಅವರ ಉತ್ತರ ಧ್ವನಿ ಕೇಳಿಸಿತು ಆ ಸ್ಥಿತಿಯಲ್ಲಿಯೇ ಪರಸ್ಪರ ಮಾತನಾಡಿದೆವಿ ಪ್ರಯತ್ನಪಟ್ಟು ಗುಡ್ಡದ ಮೈತುಂಬ ದೃಷ್ಟಿಯಾಡಿಸಿದಾಗ ಅವರು ದೂರದಲ್ಲಿ ಕೈ ಬೀಸಿ ಕರೆಯುತ್ತಿದ್ದುದು ಕಾಣಿಸಿತು ಕಳೆದುಕೊಂಡ ನಮ್ಮನ್ನು ಹುಡುಕುತ್ತಾ ಅವರು ಹೋಗಿಲ್ಲವಲ್ಲ ಎಂಬ ಸಮಾಧಾನ ಉಂಟಾಯಿತು ಮೇಲೆ ಹತ್ತಿ ಅವರನ್ನು ಕೂಡಿಕೊಳ್ಳುವುದಷ್ಟು ನಮ್ಮ ಶರೀರ ದನಿದು ಹೋಗಿತ್ತು ಕಾಲುಗಳೆಲ್ಲವೂ ಸೋತಿದ್ದವು ಅಂಗಾಲು ಕಾಯ್ದಿದ್ದವು ಹಸಿವು ತಾಳ ಹಾಕುತ್ತಿತ್ತು ಮೇಲಾಗಿ ಏರಬೇಕೆಂದರೆ ದಾರಿ ಸಿಗದು ಅದಕ್ಕಾಗಿ ದೂರದಿಂದಲೇ ಪರಸ್ಪರ ಒಡಂಬಡಿಕೆ ಮಾಡಿಕೊಂಡು ಅವರು ಇಳಿದು ನಾವು ಏರಿ ಉಪಹಾರ ಬಿಟ್ಟಿದ್ದ ಮಧ್ಯಸ್ಥಳದಲ್ಲಿ ನಾವೆಲ್ಲ ಕೂಡಿದೆವು ಎಲ್ಲರೂ ನಮ್ಮ 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 ಕೋಲಂಬಸ್ ಅನುಭವದ ವಿಚಾರಗಳನ್ನು ಕುತೂಹಲದಿಂದ ಕೇಳಿದರು ನಮ್ಮ ಹುಚ್ಚು ಹವ್ಯಾಸ ಪರಿಶ್ರಮಕ್ಕಾಗಿ ಅವರೆಲ್ಲರೂ ಮೊರಕವನ್ನು ಉಂಟು ಮಾಡಿದರು ಉಪಹಾರ ಮುಗಿಸಿ ಶಾಸನವಿದ್ದ ಸ್ಥಳಕ್ಕೆ ಹೋಗಿ ಇನ್ನೂ ಕೆಲವು ಫೋಟೋ ತೆಗೆದುಕೊಂಡು ಗುಡ್ಡ ಇಳಿದಾಗ ಸಮಯ ನಾಲ್ಕು ಗಂಟೆ ದೈಹಿಕವಾಗಿ ತೀರಾ ಸೋತು ಹೋಗಿದ್ದರೂ ಪಂಪನು ದತ್ತಿಯಾಗಿ ಪಡೆದ ಧರ್ಮಪುರವನ್ನು ಗೊತ್ತು ಹಚ್ಚಲು ನಮ್ಮ ಮನಸ್ಸು ಹಂಬಲಿಸಿತು ಶಾಸನದಲ್ಲಿ ಈ ಋಷಭ ಪರ್ವತ ನೋಡಲು ಧರ್ಮಪುರಕ್ಕೆ ಹೋಗೋಣ ಎಂದು ಧರ್ಮಪುರದ ಉತ್ತರ ದಿಗ್ಭಾಗದ ಋಷಭ ಪರ್ವತ ಎಂದು ಹೇಳಿದವರಂದರಿಂದ ಗುಡ್ಡದ ದಕ್ಷಿಣಕ್ಕೆ ಕೂಗಳತಿಯ ಸಮೀಪದಲ್ಲಿ ಧರ್ಮಪುದೆ ಪುರ ಇದೆ ಎಂದು ಖಚಿತಪಡಿಸಿಕೊಂಡೆವು ಡಾಕ್ಟರ್ ಪಿ ಬಿ ದೇಸಾಯಿಯವರೇನು ಈಗಿನ ಗಂಗಾಧರಂ ಗ್ರಾಮವೇ ಧರ್ಮಪುರವಾಗಿರಬಹುದೆನ್ನುತ್ತಾರೆ ಆದರೆ ಗಂಗಾಧರಂ ಗ್ರಾಮ ಗುಡ್ಡದಿಂದ ಇರದೆ ಪಶ್ಚಿಮಕ್ಕೆ ಇದೆ ಅಂದ್ರೇನು ಈಗಾಗಲೇ ಈ ಶಾಸನದ ಬಗ್ಗೆ ಏನಾಗಿದೆ ಅಂತಂದ್ರೆ ಶಾಸನಕಾರರಾಗಿರ್ತಕ್ಕಂತಹ ಶ್ರೇಷ್ಠ ಶಾಸನ ತಜ್ಞರಾದಂತಹ ಪಿ ಬಿ ಅವರು ಇದರ ಬಗ್ಗೆ ಏನು ಮಾಡಿದ್ದರು ಅಂತಂದ್ರೆ ಒಂದು ಲೇಖನವನ್ನು ವ್ಯಕ್ತಪಡಿಸಿದ್ದರು ಅದು ಅವರ ಒಂದು ಲೇಖನಕ್ಕಿಂತಲೂ ಇವರು ನೋಡುವಂತಹ ಒಂದು ಸ್ಥಳಕ್ಕೂ ಏನಾಗ್ತಾ ಇದೆ ಅಂತಂದ್ರೆ ದಿಕ್ಕಿನ ವ್ಯತ್ಯಾಸಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಗ್ರಾಮದ ದಕ್ಷಿಣಕ್ಕಿರದೇ ಪಶ್ಚಿಮಕ್ಕಿದೆ ಅದಕ್ಕಾಗಿ ಅವರ ಅಭಿಪ್ರಾಯ ಕೈಬಿಟ್ಟೆವು ಗುಡ್ಡದ ದಕ್ಷಿಣಕ್ಕೆ ಒಂದು ಮೈಲು ಅಂತರದಲ್ಲಿ ಕುರ್ಕ್ಯಾಲ ಎಂಬ ಹಳ್ಳಿ ಇದೆ ಇದೇ ಪ್ರಾಚೀನ ಧರ್ಮಪುರವಾಗಿರಬಹುದೇ ಎಂದು ಹಳ್ಳಿಯವನಲ್ಲ ಸುತ್ತಾಡಿದೆವು ಅಲ್ಲಿ ಪ್ರಾಚೀನ ಅವಶೇಷಗಳ ಒಂದು ತುಣುಕು ಕಂಡುಬರದ ಕಾರಣ ಅದು ಇತ್ತೀಚೆಗೆ ಹುಟ್ಟಿದ ಹಳ್ಳಿ ಎಂದು ಖಚಿತ ಆಗಿತ್ತು ಇತ್ತೀಚೆಗೆ ಅಂತಂದ್ರೆ ಆ ಒಂದು ಶತಮಾನಕ್ಕಿಂತಲೂ ಹತ್ತನೇ ಶತಮಾನಕ್ಕಿಂತಲೂ ನಂತರ ಅದು ಹುಟ್ಟಿದೆ ಅನ್ನುವಂತಕ್ಕಂತಹ ವಿಚಾರ ಏನಾದರೂ ಅದು ವಸಾಹತು ಪ್ರದೇಶ ಆಗಿರಬಹುದು ಆ ಒಂದು ಹಳ್ಳಿಯನ್ನು ಅವರು ಏನು ಮಾಡಿರ್ಬೋದು ಅಂತಂದ್ರೆ ಪುನರ್ವಸತಿ ಕೇಂದ್ರವನ್ನಾಗಿ ಮಾಡಿ ಆ ಎಲ್ಲ ಸಾವಿರ ಜನಸಂಖ್ಯೆಯ ಗ್ರಾಮ ಅಂತಂದ್ರೆ ಸ್ಥಳಾಂತರ ಆಗಿರಬಹುದು ಹೀಗೆಲ್ಲ ಅತಿವೃಷ್ಟಿನೋ ಅನಾವೃಷ್ಟಿನೋ ಯಾವುದೋ ಒಂದು ಭೌಗೋಳಿಕ ವಿಪೋಕ ಭೌಗೋಳಿಕವಾದಂತಹ ಒಂದು ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತಂದ್ರೆ ಆ ಜನರನ್ನು ಸ್ಥಳಾಂತರ ಮಾಡಿರಬಹುದು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಊರ ಜನರನ್ನು ವಿಚಾರಿಸಲಾಗಿ ಗುಡ್ಡದ ಮಗ್ಗುಲಲ್ಲಿ ದಕ್ಷಿಣಕ್ಕೆ ಅಗಿದರೆ ಈಗಲೂ ಒಂದು ಗ್ರಾಮವಿದ್ದ ಅವಶೇಷಗಳು ದೊರೆಯುವುದೆಂದು ತಿಳಿದು ಬಂದಿತು ಗುಡ್ಡದ ಸಮೀಪ ಕೆರೆಯಿದೆ ಕೆರೆಯ ನೆರೆಯ ನೆರೆಯಲ್ಲಿ ಗ್ರಾಮವಿರುವುದು ಸ್ವಾಭಾವಿಕ ಹೀಗಾಗಿ ಗುಡ್ಡದ ದಕ್ಷಿಣಕ್ಕೆ ಹೊಂದಿ ಇದ್ದ ಧರ್ಮಪುರವು ಈಗ ಭೂಗತವಾಗಿರಬೇಕು ಎನಿಸುತ್ತದೆ ಅಲ್ಲಿ ಭೂ ಶೋಧನೆ ಕಾರೇ ನಡೆದರೆ ಧರ್ಮಪುರ ಕಂಡು ಬಂದಿತ್ತು ಎಂದು ಬಗೆಯುತ್ತಿದ್ದಂತೆ ಐದು ಗಂಟೆಗೆ ಕಾರು ಪೇಮುಲ ವಾಡದತ್ತ ಮುನ್ನಡೆಯಿತು ಹೀಗೆ ಧರ್ಮಪುರದ ಶಾಸನವನ್ನ ಇದ್ದಾರೆ ಅಂತಂದ್ರೆ ಅಲ್ಲಿ ಕೆತ್ತಿಸುವುದು ಜನವಲ್ಲಭನಾದರೂ ಅದನ್ನು ಸಂಶೋಧನೆ ಮಾಡುವುದೇನಾಗ್ತಾ ಇದೆ ಅಂತಂದ್ರೆ ಶಾಸನಕಾರರ ಶಾಸನ ತಜ್ಞರ ಒಂದು ಅತ್ಯಂತ ಉತ್ಸುಕವಾದಂತಹ ಪ್ರಯತ್ನದ ಮೂಲಕವಾಗಿ ಡಾಕ್ಟರ್ ಎಮ್ ಎಂ ಕಲಬುರಗಿಯವರು ಆರ್ ಸಿ ಹಿರೇಮಠವರು ಅವರ ಜೊತೆಗೆ ಇತರ ಎಲ್ಲ ಸಹಾಯಕರು ಏನು ಮಾಡಿದ್ದರು ಅಂತಂದರೆ ಸಹಾಯವನ್ನು ಮಾಡಿದರು ಇಂತಹ ಒಂದು ಶಾಸನವನ್ನು ಅಧ್ಯಯನ ಮಾಡಿ ಆ ಶಾಸನದಲ್ಲಿ ಇರತಕ್ಕಂತಹ ಒಂದು ಸ್ಪಷ್ಟವಾದಂತಹ ವಿಚಾರಗಳು ಇದು ಪಂಪನ ಮನೆತನಕ್ಕೆ ಸಂಬಂಧಪಟ್ಟಂತಹ ಶಾಸನ ಪಂಪನ ಇರುವಿಕೆಯ ಬಗ್ಗೆ ಪಂಪನ ಒಂದು ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸಾಹಿತ್ಯಿಕವಾದಂತಹ ವಿಚಾರಗಳು ಪಂಪನ ಸರ್ವ ಕುಟುಂಬದ ಸದಸ್ಯರ ಒಂದು ವಂಶಾವಳಿಗಳ ಬಗ್ಗೆ ಏನಾಗ್ತಾ ಇದೆ ಅಂತಂದರೆ ಈ ಶಾಸನದ ಒಂದು ವಿಷಯ ವಸ್ತು ಆಗಿದೆ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕೇಳಿಬಡ್ತಾ ಇದ್ದೀವಿ ಇಂತಹ ಶಾಸನದ ಕುರಿತಾಗಿ ತಮ್ಮ ಅನುಭವಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಪಂಪನ ಧರ್ಮಪುರ ಕ್ಷೇತ್ರ ಕಾರ್ಯದೊಳಗೆ ವ್ಯಕ್ತಪಡಿಸಿದ್ದಾರೆ ಇಂತಹ ಅನುಭವಗಳ ಮೂಲಕವಾಗಿಯೇ ಒಬ್ಬ ವ್ಯಕ್ತಿ ಈ ಒಂದು ಕ್ಷೇತ್ರದೊಳಗೆ ಎಷ್ಟು ಎತ್ತರಕ್ಕೆ ಬರೆದಿದ್ದ ಬೆಳೆದಿದ್ದ ಅನ್ನೋದು ಇದು ತಿಳಿದು ಬರ್ತಾ ಇದೆ ಅಷ್ಟೇ ಅಲ್ಲದೆ ಶಾಸನಗಳಲ್ಲಿ ಶಿವಶರಣರು ಅಂತಕ್ಕಂತಹ ಸಂಶೋಧನಾ ಲೇಖನಗಳನ್ನು ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡ ಶಾಸನಗಳನ್ನು ಸಂಶೋಧನೆ ಮಾಡಿದ್ದಾರೆ ಶಾಸನಗಳನ್ನು ಸಂಶೋಧನೆ ಮಾಡುವುದು ಅಂತಂದ್ರೆ ಎಮ್ ಎಮ್ ಕಲಬುರಗಿಯವರಿಗೆ ಏನಾಗಿತ್ತು ಅಂತಂದ್ರೆ ಅದು ಹುಗ್ಗಿ ಹಾಲು ಉಂಡಷ್ಟೇ ಏನಾಗ್ತಾ ಇತ್ತು ಅಂತಂದರೆ ಸಂತೋಷವಾಗ್ತಾ ಇತ್ತು ಅಷ್ಟು ಏನಾಗಿದ್ದರು ಅಂತಂದ್ರೆ ಈ ಶಾಸನಗಳ ಕುರಿತಾದಂತಹ ಸಂಶೋಧನೆ ಕುರಿತಾದಂತಹ ವಿಚಾರಕ್ಕೆ ಇವರ ಮನಸ್ಸು ಏನಾಗ್ತಿತ್ತು ಅಂತಂದ್ರೆ ಸದಾ ತುಡಿತಾ ಇತ್ತು ಅಧ್ಯಯನ ಅಧ್ಯಾಪನ ಸಂಶೋಧನೆ ಈ ಮೂರು ವಿಷಯಗಳಲ್ಲಿ ಇವರಿಗೆ ಎಲ್ಲಿಲ್ಲದ ಉತ್ಸಾಹ ಏನಾಗ್ತಾ ಇತ್ತು ತುಂಬಿ ಬರ್ತಾಯಿತ್ತು ಈ ರೀತಿಯಾದಂತಹ ಲೇಖನಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಸಾಕಷ್ಟು ರಚನೆ ಮಾಡಿದ್ದಾರೆ ಇದು ನಮ್ಮ ಆರನೇ ಸೆಮಿಸ್ಟ್ರಿಯ ಪತ್ರಿಕೆ ಒಂದರಲ್ಲಿ ಪಂಪನ ಧರ್ಮಪುರದ ಒಂದು ಕ್ಷೇತ್ರ ಕಾರ್ಯದಲ್ಲಿ ಇರತಕ್ಕಂತಹ ಲೇಖನದ ವಿಚಾರಗಳು ವಿದ್ಯಾರ್ಥಿಗಳೇ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಒಂದು ಪ್ರಬಂಧ ರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಧರ್ಮಪುರ ಕ್ಷೇತ್ರ ಕಾರ್ಯದಲ್ಲಿಯ ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರ ಅನುಭವಗಳ ಕುರಿತು ಬರೆಯಿರಿ ಹದಿನೈದು ಮಾರ್ಚ್ಂದು ಒಂದು ಪ್ರಬಂಧ ರೂಪದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ರೀತಿಯಾಗಿ ಇದನ್ನು ನೀವು ಪಾಠವನ್ನು ಕೇಳಿದಿರಿ ಅಂತಂದ್ರೆ ಒಮ್ಮೆ ಓದಿದಿರಿ ಅಂತಂದ್ರೆ ಪ್ರವಾಸದ ಅನುಭವ ಉಂಟಾದಂತೆ ಆಗುತ್ತದೆ ಅಂತಹ ಪ್ರವಾಸದ ಅನುಭವ ಯಾವ ರೀತಿಯಾಗಿ ಇರ್ತಾ ಇದೆಯೋ ಅದರ ಸವಿ ನೆನಪುಗಳು ಹೆಂಗಿರ್ತಾವೋ ಅದನ್ನೇ ನೀವು ಸ್ವಲ್ಪ ಶಾಸ ಸಾಹಿತ್ಯಬದ್ಧವಾಗಿ ಬರೆದ್ರಿ ಅಂತಂದ್ರೆ ಪೂರ್ಣ ಪ್ರಮಾಣದ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಏನಾಗ್ತೈತಿ ಅಂತಂದರೆ ಸಾಧ್ಯವಾಗ್ತಾಯಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಪ್ರಬಂಧ ರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಎರಡು ಸಾವಿರ ಇಪ್ಪತ್ತರಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಇದೆ ಇಪ್ಪತ್ತರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದೇ ಧರ್ಮಕ್ಷೇತ್ರದ ಕಾರ್ಯಾನುಭವ ಅದನ್ನೇ ಏನು ಮಾಡಿದ್ದಾರೆ ಅಂತಂದರೆ ಟಿಪ್ಪಣಿ ರೂಪದ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಟಿಪ್ಪಣಿ ರೂಪದ ಪ್ರಶ್ನೆ ಹತ್ತು ಮಾರ್ಸಿಗೆ ಹತ್ತು ಮಾರ್ಸಿಗೆ ಟಿಪ್ಪಣಿ ರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ವರ್ಷ ಪ್ರಬಂಧ ರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರತಿ ವರ್ಷ ಪ್ರಶ್ನೆ ಇಲ್ಲಿ ಕಡ್ಡಾಯ ಅನ್ನೋದು ನಿಮ್ಮ ತಲೆಯೊಳಗೆ ಇರಲಿ ಪ್ರಬಂಧ ರೂಪದ ಪ್ರಶ್ನೆ ಆಗಲಿ ಅಥವಾ ಟಿಪ್ಪಣಿ ರೂಪದ ಪ್ರಶ್ನೆ ಆಗಲಿ ಈ ಪಾಠದ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಅದು ಬಂದೇ ಬರುತ್ತದೆ ಅಂತಕ್ಕಂತಹದ್ದು ನಿಮ್ಮ ಮನದೊಳಗಿತ್ತು ಅಂತಂದ್ರೆ ಈ ಒಂದು ಲೇಖನದ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆ ಬಂದರೂ ನಾವು ಬರೆಯಬಲ್ಲವೋ ಅಂತಕ್ಕಂತಹ ತಯಾರಿ ಅಭ್ಯಾಸ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಈ ಪಾಠ ಏನಾಗ್ತಾ ಇದೆ ಅಂತಂದ್ರೆ ತಮಗೆ ಪರ್ಫೆಕ್ಟ್ ಮನವರಿಕೆ ಆಗಿದೆ ಅಂತಕ್ಕಂತಹ ಒಂದು ಅಭಿಪ್ರಾಯ ತಮ್ಮಲ್ಲಿ ಬರ್ತಾ ಇದೆ ಈ ಒಂದು ಲೇಖನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಲೇಖನದೊಂದಿಗೆ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಎಲ್ಲರಿಗೂ